ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ನಾಗಟಾಣ ಎಸ್ಸಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಸಂಜಯ್ ಐಹೊಳೆ ಕಾಂಗ್ರೆಸ್ ಇಂದ ವಿಠಲ್ ಜೆಡಿಎಸ್ ನಿಂದ ದೇವಾನಂದ್ ಚೌಹಾಣ್ ಪಕ್ಷೇತರ ಅಭ್ಯರ್ಥಿಯಾಗಿ ಬಂಡಾಯ ಅಭ್ಯರ್ಥಿಯಾಗಿ ಮಹೇಂದ್ರ ಟಿಕೆಟ್ ಸರ್ವಿಸ್ ಪೊಲೀಸ್ ಅಧಿಕಾರಿ ಬಂಡಾಯ ಪಾಪ ಅವ್ರಿಗೆ ಅಗತ್ಯ ಅನ್ನೋದಿತ್ತು ಬೇರೆ ಬೇರೆ ವ್ಯತ್ಯಾಸಗಳಾಯ್ತು ಅಲ್ಲಿ ನಿಮ್ ಗೊತ್ತಿರಲಿ ಒಂದೊಂದು ಭಾಗದಲ್ಲಿ ಒಬ್ಬೊಬ್ರು ಪಕ್ಷಕ್ಕೆ ಉಳಿ ಹಿಂಡತ್ತಾರೆ ಪಕ್ಷವನ್ನ ಬೇರೆಯವರು ಬೆಳಿಬಾರ್ದು ಅಂತ ತುಳಿತಾರೆ ನಾಗಟಾಣಾದಲ್ಲಿ ಬಿಜೆಪಿಗೆ ಒಳ್ಳೆ ಅವಕಾಶ ಇತ್ತು ಅದನ್ನ ಆ ಪಕ್ಷದ ನಾಯಕರೇ ಹಾಳು ಮಾಡಿದ್ರು ಅಂತ ಮಾತಿದೆ ಇಲ್ಲಿ ಗೋಪಾಲ್ ಕಾರಜೋಳ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇವ್ರನ್ನ ತಪ್ಪಿಸಿದ್ರು ವಿಜಯಪುರ ಸಂಸದ ಮಾಜಿ ಕೇಂದ್ರ ಸಚಿವ ರಮೇಶ್ ಜಿಗಜಣಗಿ ಹಾಗೆ ಗೋವಿಂದ ಕಾರಜೋಳ ಕಾರಣಕ್ಕೆ ವಿಜಯಪುರ ಜಿಲ್ಲೆಯ ನಾಗಟಾಣ ಮತ್ತೆ ಹಿಂಡಿಯಲ್ಲಿ ಗೆಲ್ಲೋಗಿಂತ ಪ್ರತಿಷ್ಠೆಯಾಗಿ ಅಭ್ಯರ್ಥಿಗಳನ್ನ ಚೇಂಜ್ ಮಾಡಿದ್ರು ಗೆಲ್ಲೋಕ್ ಅವಕಾಶ ಇದ್ರು ಕೈ ಚೆಲ್ಲೋ ತರ ಮಾಡಿದ್ರು ಗೋವಿಂದ ಜೋಳ ಹಾಗೆ ರಮೇಶ್ ಜಿಗಜಣಿಗೆ ಕಾರಣಕ್ಕೆ ನಾಗಟಾಣ ಮತ್ತೆ ಹಿಂಡಿಯಲ್ಲಿ ಕಾರ್ಯಕರ್ತರಿಗೆ ನಿರಾಸೆ ಆಗಿದೆ ಅನ್ನೋ ಮಾತಿದೆ ಬಿಜೆಪಿಯಲ್ಲಿ ಅವರಿಬ್ಬರ ಪ್ರತಿಷ್ಠೆಗೋಸ್ಕರ ಇಲ್ಲಿ ಎರಡು ಕ್ಷೇತ್ರವನ್ನ ಬಿಜೆಪಿ ಕಳೆದುಕೊಳ್ಳಲಿದೆ ಅನ್ನೋದು ಕಾರ್ಯಕರ್ತರ ಮಾತು ಇಲ್ಲಿ ನಾಗಟಾಣದಲ್ಲಿ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಫೈಟ್ ಇದೆ ಮುಂದೆ ಇಂಡಿ ಕ್ಷೇತ್ರಕ್ಕೆ ಹೋಗೋದಾದ್ರೆ Totally.